ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿನೈದು ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ ಮುನ್ನೂರ ಸೈತಾನನು ಏದೇನ್ ತೋಟದಲ್ಲಿ ಹೇಳಿದ ನೀವು ಹೇಗೂ ಸಾಯುವುದಿಲ್ಲ ಎಂಬ ಮೂಲ ಸುಳ್ಳನ್ನೇ ಇವರು ಬೆಂಬಲಿಸುತ್ತಾರೆ ಎರಡನೆಯದಾಗಿ ಈ ಅಸತ್ಯದ ಮೂಲಕವಾಗಿ ಅವರು ಸುವಾರ್ಥೆಯ ಮತ್ತು ಅದರೆಲ್ಲ ನಿಯಮಗಳ ವಿರುದ್ಧವಾಗಿ ಮಾನವ ಜಾತಿಯಲ್ಲಿ ದುರಭಿಪ್ರಾಯವನ್ನು ಹುಟ್ಟಿಸುತ್ತಾರೆ ಮೂರನೆಯದಾಗಿ ಈ ರೀತಿಯಾಗಿ ಅವರು ಮಾನವರ ವಿಮೋಚನೆ ಮತ್ತು ಪಾಪದಿಂದ ಮತ್ತು ಅದರ ಫಲವಾದ ಮರಣದಿಂದ ಬಿಡುಗಡೆ ಮುಂತಾದ ದೈವಿಕ ಮುನ್ನೇರ್ಪಾಡುಗಳನ್ನು ಅಸಮಂಜಸ ಮತ್ತು ಉಚಿತವಲ್ಲವುಗಳನ್ನಾಗಿ ಅರ್ಥಹೀನವನ್ನಾಗಿ ಮಾಡಿಬಿಡುತ್ತಾರೆ ಪಾಪದ ಸಂಬಳ ಮರಣ ಎಂಬುದನ್ನು ನಿರಾಕರಿಸಿ ಪಾಪದ ಸಂಬಳವು ನಿರಂತರವಾದ ಯಾತನೆ ಮಾತ್ರ ಎಂಬುದಾಗಿ ವಾದಿಸುವ ಅವರ ಸಿದ್ದಾಂತಗಳು ಅನ್ಯಾಯ ಹಾಗೂ ಕ್ರೂರತ್ವಗಳನ್ನು ವ್ಯಕ್ತೀಕರಿಸುವ ಮೂಲಕ ದೇವರ ಗುಣಲಕ್ಷಣಗಳನ್ನು ದೂಷಣೆ ಮಾಡುವುದು ಮಾತ್ರವಲ್ಲ ಅದು ಪರಿಶುದ್ಧ ಗ್ರಂಥಗಳಲ್ಲಿರುವ ಈಡುಬಲಿಯ ಸಿದ್ದಾಂತವನ್ನು ನಗೆಪಾಟಲು ಮಾಡುತ್ತದೆ ಬೀಳುವಿಕೆಯ ಕಾರಣವೂ ಸಹ ಕಲ್ವಾರಿಯಲ್ಲಿ ಜರುಗಿದ ನಮ್ಮ ಕರ್ತನ ಮರಣವು ಮಾನವ ಕುಲವನ್ನು ನಿತ್ಯ ಯಾತನೆಯಿಂದ ಪಾರು ಮಾಡಲು ಸಾಧ್ಯವಿದೆ ಿಲ್ಲ ಮತ್ತು ಈ ದಂಡನೆಯು ಈಡುಬಲಿಯ ಬೆಲೆಗೂ ಯಾವುದೇ ಹೊಂದಿಕೆ ಇಲ್ಲ ಎಂಬ ಗ್ರಹಿಕೆಯನ್ನು ಉಂಟುಮಾಡುತ್ತದೆ ಪುನರುತ್ಥಾನದ ಸಿದ್ಧಾಂತವನ್ನು ಇದು ನಿಷ್ಪ್ರಯೋಜಕವಾಗಿಯೂ ಅಸಮಂಜಸವಾಗಿಯೂ ಕಂಡುಬರುವಂತೆ ಮಾಡುತ್ತದೆ ಯಾಕೆಂದರೆ ಸತ್ತವರು ಯಾರೂ ಇಲ್ಲದಿರುವಾಗ ಸತ್ತವರ ಪುನರುತ್ಥಾನವಾದರೂ ಎಲ್ಲಿಂದ ಸಾಯುವವರೆಲ್ಲರೂ ಹಿಂದಿಗಿಂತ ಹೆಚ್ಚಾದ ರೀತಿಯಲ್ಲಿ ಈಗ ಜೀವಿಸುವುದಾದರೆ ಹಿಂದಿಗಿಂತ ಉತ್ತಮ ಸ್ಥಿತಿಯಲ್ಲಿರುವುದಾದರೆ ಪುನರುತ್ಥಾನದಿಂದ ಆಗುವ ಒಳ್ಳೆಯದಾದರೂ ಏನು ಯಾಕೆ ಇದನ್ನು ನಿರೀಕ್ಷಿಸಬೇಕು ಮತ್ತು ಸುವಾರ್ತೆಗಳಲ್ಲಿ ಇದೊಂದೇ ನಿರೀಕ್ಷೆ ಎಂಬಂತೆ ನಮ್ಮ ಮುಂದೆ ಎತ್ತಿ ಹಿಡಿಯುವುದಾದರೂ ಏಕೆ ತಪ್ಪುಗಳಿಗೆ ಗುಲಾಮರಾಗುವಂತೆ ಇದು ಮಾರ್ಗವನ್ನು ಸಿದ್ಧ ಮಾಡುತ್ತದೆ ಅನ್ನ ಜನರಲ್ಲಿ ಇದು ಗಣನೀಯವಾಗಿ ಕಂಡುಬಂದು ತಂದೆ ತಾಯಿಗಳನ್ನು ಪೂಜಿಸುವ ರೂಪ ಪಡೆದುಕೊಳ್ಳುತ್ತದೆ ಆತ್ಮಗಳ ಪರಕಾಯ ಪ್ರವೇಶದ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸುತ್ತದೆ ಮನುಷ್ಯರಾಗಿ ಸಾಯುವವರು ಕೆಲ ಸಮಯ ಅಶಾರೀರಿಕ ಸ್ಥಿತಿಯಲ್ಲಿದ್ದುಕೊಂಡು ಪುನಃ ನಾಯಿಗಳಾಗಿ ಬೆಕ್ಕುಗಳಾಗಿ ಕುದುರೆ ಅಥವಾ ದನಗಳಾಗಿ ಇಲ್ಲವೇ ಇಲಿಗಳಾಗಿ ಪುನರ್ಜನ್ಮ ಪಡೆದು ಈ ಮೂಕ ಪ್ರಾಣಿಗಳ ಅನುಭವ ಪಡೆದುಕೊಳ್ಳುತ್ತಾರೆ ಇಲ್ಲವೇ ಅರ್ಹರಾದಲ್ಲಿ ಉತ್ತಮ ಸ್ಥಿತಿಗಳಲ್ಲಿ ಇರುತ್ತಾರೆ ಆರನೆಯದಾಗಿ ಕ್ರೈಸ್ತ ರಾಜ್ಯದಲ್ಲಿ ಈ ಕೇಡು ಇನ್ನೂ ಹೆಚ್ಚಿನ ಸೈತಾನಿಕ ರೂಪವನ್ನು ತಾಳಿದೆ ಮತ್ತು ತಪ್ಪು ಸಿದ್ಧಾಂತಗಳು ಕ್ರೈಸ್ತತ್ವ ತೃಪ್ತಿಪಡಿಸುತ್ತಿರುವ ಎಲ್ಲ ಮೂಲ ದೋಷಗಳಿಗೆ ಮತ್ತು ಮೂಢ ನಂಬಿಕೆಗಳಿಗೆ ಆಧಾರವಾಗಿದೆ ಸತ್ತವರು ಜೀವಿಸುತ್ತಿದ್ದಾರೆ ಮತ್ತು ಸಂಕಟಗಳನ್ನು ಎದುರಿಸಲು ಸಮರ್ಥರಾಗಿದ್ದಾರೆ ಎಂಬ ಪಿಶಾಚಿಗಳ ಸಿದ್ಧಾಂತಗಳ ಮೇಲೆ ಕಟ್ಟಲ್ಪಟ್ಟಿದ್ದೇ ಹೊರತಾಗಿ ಯಾವುದೇ ನಿತ್ಯ ಯಾತನೆಯ ಸೂತ್ರವೆಂಬುದು ಇರುತ್ತಿದ್ದಿಲ್ಲ ಇದೇ ಬೋಧನೆಯ ಹೊರತಾಗಿ ಉತ್ತರಿಸುವ ಸ್ಥಳ ಎಂಬ ಸೂತ್ರವಾಗಲಿ ಸಿದ್ಧಾಂತವಾಗಲಿ ಇರುತ್ತಿದ್ದಿಲ್ಲ ಇದರ ಪರಿಣಾಮವಾಗಿ ಸತ್ತವರಿಗಾಗಿ ಪ್ರಾರ್ಥಿಸುವುದಾಗಲಿ ಅಥವಾ ಅವರಿಗಾಗಿ ಮಾಸ್ ಪ್ರಾರ್ಥನೆ ಮಾಡಲು ಹಣ ಪಾವತಿಸುವುದಾಗಲಿ ಇರುವುದಿಲ್ಲ ದೈವಿಕ ಗುಣಲಕ್ಷಣಗಳು ಮತ್ತು ಯೋಜನೆಗಳ ಬಗ್ಗೆ ಮಾನವ ಜಾತಿಯನ್ನು ತಮ್ಮ ಇಂತಹ ಸುಳ್ಳು ಬೋಧನೆಗಳಿಂದ ಮತ್ತು ತಪ್ಪು ನಿರೂಪಣೆಗಳ ಮೂಲಕ ದಾಸರುಗಳನ್ನಾಗಿ ಮಾಡಿಕೊಳ್ಳಲು ಯಾವುದೇ ಇಂತಹ ಅಸತ್ಯಗಳಿಂದ ತುಂಬಿ ಹೋಗಿರುವ ಮಹಾಪೌರೋಹಿತ ಸಂಸ್ಥೆಗಳು ಬೆಳೆಯುತ್ತಿದ್ದಿಲ್ಲ ಹದಿನಾರನೆಯ ಶತಮಾನದಲ್ಲಿ ನಡೆದ ಮಹಾ ಸುಧಾರಣಾ ಚಳುವಳಿಯಲ್ಲಿ ಪೋಪರ ಅಧಿಕಾರವನ್ನು ಮುರಿದು ಹಾಕಲಾಯಿತಾದರೂ ಮೂಲ ದೋಷಗಳು ಪಿಶಾಚಿಗಳ ಆಲೋಚನೆಗಳು ಹಲವು ದೇಶಗಳ ವಿವಿಧ ರುಜುವಾತುಗಳೊಂದಿಗೆ ನಿರೂಪಣೆ ಮತ್ತು ಪ್ರದರ್ಶನಗಳೊಂದಿಗೆ ನೀಡಿದ ಬೆಂಬಲವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಲಾಗಿದೆ ಸುಧಾರಕರುಗಳು ಮುಂದಕ್ಕೆ ಹೆಜ್ಜೆ ಇಟ್ಟವರಾಗಿ ಸುಳ್ಳಿನ ತಂದೆಯಿಂದ ಕಲ್ಪಿಸಲ್ಪಟ್ಟವರಾಗಿ ಮತ್ತು ಆತನ ದುರಾತ್ಮಗಳ ದಳದಿಂದ ಬೆಂಬಲ ಹೊಂದಿದವರಾಗಿ ಇನ್ನೂ ಮೂಲ ಅಸತ್ಯದಿಂದ ಬಂಧಿಸಲ್ಪಟ್ಟವರಾಗಿದ್ದಾರೆ ಹೀಗಾಗಿ ಇಂದು ಪ್ರೊಟೆಸ್ಟೆಂಟ್ ಕ್ರೈಸ್ತ ಸಭೆಯೂ ಸಹ ಎಲ್ಲಾ ಕಷ್ಟಗಳು ಮತ್ತು ದೋಷಗಳು ಅವುಗಳಿಂದ ನೆಲೆಯಾಗಿದ್ದು ಇದರಿಂದ ವಿವಿಧ ಪಂಗಡಗಳು ತಿಕ್ಕಾಡುತ್ತಿವೆ ಬಹಳ ಮಟ್ಟಿಗೆ ಇದು ಅವರನ್ನು ದೈವಿಕ ವಾಕ್ಯದ ಬೆಳಕಿಗೆ ಅಂಧರನ್ನಾಗಿ ಮಾಡಿದ್ದು ಅವರು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣಾಶಕ್ತರಾಗಲು ಎಫೆಸ ಮೂರು ಹದಿನೆಂಟರಲ್ಲಿ ತಿಳಿಸಿರುವ ಹಾಗೆ ಆಗದಂತೆ ಅವರನ್ನು ಅಡ್ಡಿಪಡಿಸಲಾಗಿದೆ ಎಂಟನೆಯದಾಗಿ ನೂತನ ಪರಿಸ್ಥಿತಿಗಳಿಗೆ ತಮ್ಮನ್ನು ಹೊಂದಿಸಿಕೊಂಡು ಕಳೆದ ಐವತ್ತು ವರ್ಷಗಳಲ್ಲಿ ಇದು ಸಭೆಗೆ ಬೆಳಕನ್ನು ಹಿಡಿಯುವ ಪಾತ್ರವಹಿಸಿ ಸತ್ಯವನ್ನು ಬಯಸುವವರೆಲ್ಲರಿಗೆ ನಾಯಕತ್ವ ವಹಿಸಿದೆ ಈ ರೀತಿಯಲ್ಲಿ ಇದು ಸೈಥಾನನು ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಆತನ ಸೇವಕರೂ ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಎರಡು ಕೊರಿಂತ ಹನ್ನೊಂದು ಹದಿನಾಲ್ಕರಿಂದ ಹದಿನೈದು ಎಂಬ ಸ್ಪೂರ್ತಿದಾಯಕವಾದ ದೇವರ ಮಾತುಗಳಿಗೆ ಸರಿಯಾಗಿದೆ ಎಂಬುವಂತದ್ದೆ